Hey guys, welcome back to another episode of the Planet Crafter. Okay guys, last episode of the Planet Crafter now. ಎಲ್ಲಿವರೆ ನಿಲ್ಲಿಸಿದ್ರು ಗೊತ್ತಿರುತ್ತೆ. ಒಂದುವೇಳೆ ಗೊತ್ತಿಲ್ಲ ಅಂದರೆ ಆ ಎಪಿಸೋಡನ್ನು ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ. ಆ್ಯಂಡ್ ಇವತ್ತು ನಾನು ಲಾಸ್ಟ್ ಎಪಿಸೋಡಲ್ಲ ಹೇಳಿದ್ದೇನೆ, ಇವತ್ತೊಂದು ಬೇರೆ ಪ್ಲೇಸಿಗೆ ಹೋಗಲಿಕ್ಕಿದೆ. ನಮ್ಮ ಏನಪ್ಪ ಸ್ಪೇಸ್ ಕ್ರಾಫ್ಟ್ ಸ್ಪೇಸ್ ಶಿಪ್ ಇರುತ್ತಲ್ಲ, ಅದು ಕಂಪ್ಲೀಟಾಗಿ ನಮಗೆ ಡೆಮೊಲಿಷ್ ಆಗಿರೋ ಜಾಗ ಒಂದಿದೆ. ಅಲ್ಲಿ ನಾನು ಇಲ್ಲಿವರೆಗೆ ಹೋಗಿಲ್ಲ. ಅಲ್ಲಿ ಹೋಗಿಬಿಟ್ಟು ನನಗೆ ಕೆಲವೊಂದು ಐಟಮ್ಗಳು ಸಿಗ್ಬೋದು ಅಂತ ನನ್ನ ಪ್ಲ್ಯಾನಿಂಗಲ್ಲಿ ಇತ್ತು. ಆ್ಯಂಡ್ ಎಲ್ಲ ರೆಡಿಯಾಗಿಬಿಟ್ಟು ನಾನು ಹೊರಡ್ತಾ ಇದ್ದೇನೆ. ತುಂಬ ದೂರ ಇಲ್ಲಿಂದ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ, ತುಂಬ ದೂರ ಇದೆ ಅಂತ ಹೇಳಿದರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಎಷ್ಟು ದೂರ ಇದೆ ಅಂತ ಹೇಳಿದರೆ ತುಂಬ ದೊಡ್ಡದು, ಅದು ನೋಡೋದಕ್ಕೆ ತುಂಬ ಸಣ್ಣದು ಕಾಣುತ್ತೆ, ಯಾಕಂದ್ರೆ ತುಂಬ ದೂರ ಇದೆ. ಆ ಏರಿಯಾದಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಲೈಟಾಗಿ ನಿಮಗೆ ಫಾಗ್ ಬರ್ತಾ ಉಂಟು, ಅಂದರೆ ಸಾರಿ ಹೊಗೆ ಥರ ಬರ್ತಾ ಉಂಟು. ನಾನಂತೂ ಹೋಗ್ತಾ ಇದ್ದೇನೆ, ನೋಡು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಸಿಗ್ಬೋದು. ಅದು ತುಂಬ ದೊಡ್ಡ ಶಿಪ್ ಆ್ಯಕ್ಚುಲಿ, ಅದು ನೋಡ್ಕೊಂಡು ನಮ್ಗೆ ದೂರದಿಂದ ಗೊತ್ತಾಗುತ್ತೆ ತುಂಬ ದೊಡ್ಡ ಶಿಪ್ ಅಂತೇಳಿ. ಆದರೂ ಏನೋ ಒಂದು ಸಿಗುತ್ತೆ ಬಿಡಿ, ಅದರಲ್ಲಿ ಹಳೆ ವಸ್ತುಗಳಿರ್ಬೋದು ಮತ್ತು ಗಿಡಗಳಿರ್ಬೋದು ಈ ಥರದೆಲ್ಲ ಸಿಗ್ತಾ ಇರುತ್ತೆ. ಬಟ್ ಇಲ್ಲಿ ಕೂಡ ನನಗೆ ಒಂದು ವಿಷಯ ಏನಪ್ಪ ಅಂತ ನೋಡ್ತಾ ಇದ್ದಾನೆ ಅಂತ ಹೇಳಿದರೆ, ಇಲ್ಲಿ ಕೂಡ ಬ್ಲೂ ಸ್ಕೈ ಆಗಿದೆ, ಸ್ಕೈ ಬ್ಲೂ ಆಗಿದೆ, ಬ್ಲೂ ಸ್ಕೈ ಇದೆ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ನಾನು ಮೇಲ್ಗಡೆ ಬಂದಿದ್ದೇನೆ. ಇದೊಂದು ರೀತಿ ನೋಡಿಕೊಂಡ್ರೆ ಒಂದು ಫುಲ್ಲು ನಿಮಗೆ ಹೊಗೆ ಬರ್ತಾ ಇದ್ದಾಗೆ ಫೀಲ್ ಆಗ್ತಾ ಇದೆ ಇಲ್ಲಿ. ಆ್ಯಂಡ್ ಏರಿಯಾ ಸ್ವಲ್ಪ ಡೇಂಜರಸ್ಸಾ ಇಲ್ಲೂ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇರಲಿ, ಆದರೂ ಸ್ಪೇಸ್ ಶಿಪ್ ಕ್ರ್ಯಾಶ್ ಆಗಿರುವಂಥದ್ದು ಇಲ್ಲಿ. ಈ ಕ್ರ್ಯಾಶ್ ಆಗಿರೋದ್ರಲ್ಲಿ ನಮಗೆ ಬೇಕಾಗಿರುವಂಥದ್ದು ಫುಡ್ ಸಿಗುತ್ತೆ, ಮತ್ತು ಕೆಲವೊಂದು ಐಟಮ್ಗಳು ಸಿಗುತ್ತೆ, ಮತ್ತು ವಾಟರ್ ಸಿಗುತ್ತೆ, ಮತ್ತು ನಿಮಗೆ ಕೆಲವೊಂದು ರಿಸೋರ್ಸಸ್ಗಳು ಸಿಗುತ್ತೆ. ಮೈನಾಗಿ ನಿಮಗೆ ಸ್ಟಾರ್ಟಿಂಗ್ ಬೇಕಾಗಿರುವಂಥ ಕೆಲವು ರಿಸೋರ್ಸ್ ಸಿಗಬೇಕು ಅಂತಾದರೆ ಇಲ್ಲಿಗೆ ಬರಬೇಕು, ಇಂಥ ಜಾಗದಲ್ಲೇ ಬರಬೇಕು. ಅಲ್ಲಿ ನಮಗೆ ಆಕಾಶ ಮೇಲ್ಗಡೆಯಿಂದ ಕೆಲವೊಂದು ಸರಿ ಬಿದ್ದ ವಸ್ತುಗಳಲ್ಲಿ ನಮಗೆ ಬೇಕಾಗಿರೋಂಥ ರಿಸೋರ್ಸಸ್ ಕೂಡ ಇರುತ್ತೆ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ನಾನು ಟೆಂಪರವರಿ ಶೆಡ್ಡನ್ನು ಮಾಡ್ತಾ ಇದ್ದಾನೆ, ಅಂದರೆ ಸೇಫ್ ಹೌಸನ್ನು ಮಾಡ್ತಾ ಇದ್ದಾನೆ. ಅಂದರೆ ಇದು ಸೇಫ್ ಹೌಸ್ ಎಲ್ಲಿ ಹೋದರೂ ನಮಗೆ ಸೇಫ್ ಹೌಸ್ ಬೇಕು. ಓಕೆ, ಆ್ಯಂಡ್ ಗೈಸ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಓಕೆ, ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋ ತುಂಬ ಇಲ್ಲ, ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂತ ನಾನು ಹೇಳ್ತೇನೆ, ಇವತ್ತು ಒಂದು ಸ್ಪೆಷಲ್ ನಮಗೆ ಚೇಂಜಸ್ ಬರುತ್ತೆ. ಅದು ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ನಾವು ಎಕ್ಸ್ಪೆಕ್ಟ್ ಮಾಡದಿರುವಂಥದ್ದು ವಿಷಯ ಒಂದು ಇವತ್ತು ನಡೆಯುತ್ತೆ. ಅಂದರೆ ನಾವು ಏನು ಚೇಂಜಸ್ಗಳನ್ನ ಮಾಡ್ತಾ ಇರ್ತವೆ, ಲಾಸ್ಟ್ ಟೈಮ್ ನಾವು ಗ್ರೀನರಿನೇ ಮಾಡಿದ್ದೇವೆ, ಬಟ್ ಈ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತ ಇತ್ತು ಅಂತ ಅಂದ್ಕೊಂಡ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ಎಂಡ್ ತನಕ ನೋಡಿ. ಬಟ್ ವಿಷಯ ಅಂತೂ ನಾವು ಅಪ್ಡೇಟ್ ಅಂತೂ ಆಗ್ತಾ ಇದ್ದಾವೆ ಅಂತ ಗೊತ್ತಾಗುತ್ತೆ. ಅಂತಿತ್ತು ನಾನು ಒಳಗಡೆ ಹೋಗ್ತಾ ಇದ್ದೇನೆ, ಈ ಒಳಗಡೆ ಪ್ಲೇಸ್ ನೋಡಿಕೊಂಡು ನನಗೆ ಇದು ತುಂಬ ಕಂಪ್ಲೀಟ್ ಕ್ರ್ಯಾಶ್ ಆಗಿದೆ. ಮಾತ್ರ ತುಂಬ ದೊಡ್ಡ ಶಿಪ್ ಆ್ಯಕ್ಚುಲಿ, ಇದು ಸ್ಪೇಸ್ ಶಿಪ್ ತುಂಬ ದೊಡ್ಡದು. ನೋಡಿಕೊಂಡು ಚೇರ್ಸ್ಗಳಿರ್ಬೋದು, ಆ್ಯಂಡ್ ಇಲ್ಲಿ ಮಿಷಿನ್ಸ್ಗಳಿರ್ಬೋದು, ಮತ್ತು ಎಲ್ಲ ಐಟಮ್ಸ್ಗಳೆಲ್ಲ ಇದೆ, ಕಂಪ್ಯೂಟರ್ಸ್ ಅದು ಇದು ಎಲ್ಲ ಮಾನಿಟರ್ ತುಂಬ ಇದೆ ಅಲ್ಲಿ. ಮಾತ್ರ ನೋಡಿಕೊಂಡ್ರೆ ಇದೆಲ್ಲ ಹಾಳಾಗಿರುವಂಥದ್ದು, ಎಲ್ಲ ಕ್ರ್ಯಾಶ್ ಆಗಿ ಎಲ್ಲ ಹೋಗಿದ್ದಾರೆ. ಇದರಲ್ಲಿ ಇದ್ದದರೆಲ್ಲ ಸತಿ ಇರ್ಬೋದು ನನ್ನ ಪ್ರಕಾರ, ಉಳ್ದದ ನಾವು ಮಾತ್ರ, ಇನ್ನೂ ಯಾರು ಉಳಿದಿಲ್ಲ, ಇನ್ನೆಲ್ಲ ಮೇಲ್ಗಡೆ ಇರ್ಬೋದು. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಎಸ್, ಓಹ್ ಭಯಂಕರ ದೊಡ್ಡದುಂಟು. ಮಾತ್ರ ಕತ್ತಲೆ ಬೇರೆ ಜೊತೆಗೆ ನಮಗೆ ಕಾಣೋದಿಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಕ್ಸಿಜನ್ ಸಪ್ಲೈ ಕೂಡ ಡೌನ್ ಆಗಬಹುದು, ಮತ್ತು ಫುಡ್ಡು ಕೂಡ ಅಷ್ಟೇ, ಯಾವತ್ತೂ ಕೇರ್ಫುಲ್ ಅಂತೂ ಇರಲೇಬೇಕು, ಇಲ್ಲಾಂದ್ರೆ ತುಂಬ ಕಷ್ಟ. ಆಕ್ಸಿಜನ್ ಖಾಲಿ ಆದರೆ ಕಷ್ಟ ತುಂಬ. ವಾಟ್ರ್ ನಿಮಗೆ ಫುಡ್ ಆದರೆ ತೊಂದರೆ ಇಲ್ಲ, ನಮ್ಮ ಹತ್ರ ರೆಡಿ ಇರುತ್ತೆ. ಬಟ್ ಈ ಆಕ್ಸಿಜನ್ ನಮ್ಮ ಹತ್ರ ಸಡನ್ಲಿ ಮಾಡೋದಕ್ಕಾಗಲ್ಲ, ಆದರೂ ಒಂದು ಲೆವೆಲ್ಗೆ ಕರೆಕ್ಟಾಗಿ ನೋಡ್ಕೊಳ್ತಾ ಇರಬೇಕು. ತುಂಬ ಡಾರ್ಕ್ ಇದೆ, ಮಾತ್ರ ತುಂಬ ಡೇಂಜರಸ್ ಇದು, ಈ ಎಲ್ಲ ಪ್ಲೇಸಲ್ಲಿ ಜಾಸ್ತಿ ಇರ್ಬೋದು. ಇದೆಲ್ಲ ಕೇಬಲ್ಸ್ ಅನ್ಸುತ್ತೆ, ನನಗೂ ಗೊತ್ತಾಗಲ್ಲ. ಕತ್ಲೆ ಅಲ್ವಾ, ಓಕೆ, ಅಲ್ಲಲ್ಲಿ ಕೆಲವೊಂದು ಕಬ್ಬಿನ ರಾಡ್ಗಳು ಬಿದ್ದಿರುತ್ತೆ, ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಳಗಡೆ ಹೋಗಬೇಕು. ನಮಗೆ ಬೇಕಾದದ್ದು ಏನಾದರೂ ಸಿಗುತ್ತಾ ಇದೆಯಾ ಅಂತ ನಾನು ನೋಡ್ತಾ ಇದ್ದೇನೆ. ಕೆಲವೊಂದು ಐಟಮ್ ತೆಗೆದು, ಓ ಏನು ಇದೆ ಅಲ್ಲಿ, ಯಾವುದೋ ಫ್ಲವರ್ ಇದೆ, ಫ್ಲವರ್. ಹಾಂ, ಇವರು ಏನು ಮಾಡ್ತಾ ಇದ್ರು ಅನ್ಸುತ್ತೆ, ಮುಂಚೆ ಇಲ್ಲಿದ್ದಾಗ ಸೀಡ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ. ತುಂಬ ಸೀಡ್ಸ್ಗಳು ಸಿಕ್ಕಿತ್ತು ನನಗೆ, ಒಂದೆರಡು ಮೂರು ಸೀಡ್ಸ್ಗಳು ಸಿಕ್ಕಿತ್ತು ನೋಡಿ. ಮಿಷಿನೆಲ್ಲ ಹಾಳಾಗಿದೆ, ಆದರೂ ಸೀಡ್ಸ್ ನಿಮಗೆ ಅದು ಇದು ಯಾಕೆ ಏನಪ್ಪ ಅಂದರೆ ಫುಡ್ಡು ಮತ್ತು ಇದು ಆಕ್ಸಿಜನ್ ಸಪ್ಲೈ ಮಾಡುವಂಥದ್ದು. ನಮ್ಮ ಹತ್ರ ಬಾಕ್ಸ್ ಉಂಟಲ್ಲ, ಅದೇ ರೀತಿ ಇದು ಕೂಡ ಪ್ಲ್ಯಾಂಟ್ ಥರ ಸಣ್ಣದು. ಆ್ಯಂಡ್ ಜೊತೆಗೆ ಅಲೋಯ್ ಸಿಕ್ತು, ಕೆಲವೊಂದನ್ನು ಕಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲೊಂದು ಬಾಕ್ಸ್ ಇದ್ದಲ್ಲ, ಹಾಂ ಎಸ್, ಸೀಡ್ಸ್ ಇದು ಕೂಡ ಬೇಕಾ, ತೊಗೊಳಕ್ಕಾಗುತ್ತಾ, ಅಷ್ಟು ಸ್ಪೇಸ್ ಇಲ್ಲ. ಆ್ಯಂಡ್ ಕೆಳಗೆ ಹಾಕು ಎರಡು, ಬೇಡದ ಐರನ್ ತೆಗಿತಾನೆ, ಐರನ್ ಬೇಕಿದ್ರೆ ಮತ್ತೆ ಕಲೆಕ್ಟ್ ಮಾಡ್ಬೋದು. ವೇಸ್ಟೇಜ್ ಅಂತ ತೆಗಿತಾನೆ, ಫುಡ್ ಬಿಟ್ಟು ಬೇರೆ ಯಾವುದಿರೋದು ಬೇಡ, ನಮಗೆ ಕಲೆಕ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಎಸ್, ಸೀಡ್ಸ್ ಅಂತೂ ಬೇಕೇ ಬೇಕು, ಈಗಲೇ ಕಾಣ್ತಾ ಇತ್ತಲ್ವಾ, ಶೇ ಯಾಕೆ ಬರ್ತಾ ಇಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ. ನೋಡಬೇಕು, ಏನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ, ಅದಕ್ಕೋಸ್ಕರ ಇಲ್ಲಿ ತೊಂದರೆ ಇಲ್ಲ, ಬರಲ್ಲ. ಎಸ್, ಈ ಕಡೆಯಿಂದ ಹೊರಗಡೆ ಹೋಗಬೇಕಾ, ಈ ಕಡೆಯಿಂದ ಹೊರಗಡೆ ಹೋಗಬೇಕಾ ಗೊತ್ತಾಗ್ತಾ ಇಲ್ಲ. ಆಕ್ಸಿಜನ್ ಬೇರೆ ಡೌನ್ ಇದೆ ಸ್ವಲ್ಪ, 200 ಅಷ್ಟಿದೆ. ಅಷ್ಟು ಬೇಗ ಖಾಲಿ ಆಗ್ತಾನೂ ಇಲ್ಲ ಆಕ್ಸಿಜನ್, ಯಾಕಂತ ನನಗೂ ಗೊತ್ತಿಲ್ಲ. ಇಲ್ಲೊಂದು ಜೊತೆ ಖಾಲಿ ಆಗಬೇಕಿತ್ತು. ಈಗ ನಾನು ನೋಡಿಕೊಂಡೆ ಮೇಲ್ಗಡೆ ಬಂದೆ, ಮೇಲ್ಗಡೆ ಏನು ಉಂಟು ಅಂತ ನೋಡೋ ಒಳಗಡೆ ಹೋಗಿ. ಓಹೋ ಹೋಹೋ, ಇದು ತುಂಬ ಕತ್ಲಲ್ವಾ, ಏನೂ ಗೊತ್ತಾಗಲ್ಲ.
ಓಕೆ, ಇದೇನು ಚಿಪ್ ಸಿಕ್ತು ಬ್ಲೂ ಪ್ರಿಂಟ್ ಆ್ಯಕ್ಚುಲಿ ಇದು ತೊಗೊಂಡೆ. ಈ ಬ್ಲೂ ಪ್ರಿಂಟ್ ಚಿಪ್ಪೆಲ್ಲ ಬೇಕಾಗುತ್ತೆ ನಮಗೆ. ಮೇಯ್ನ್ ಬಂದು ಆ ಬ್ಲೂ ಪ್ರಿಂಟ್ ಚಿಪ್ ಇದೆಲ್ಲ ಹುಡುಕ್ಬೇಕು ಅಂತಂದರೆ ಇಂಥ ಸ್ಪೇಸ್ ಶಿಪ್ ಎಲ್ಲಿ ಕ್ರ್ಯಾಶ್ ಆಗಿರುತ್ತೆ ನೋಡಿ, ಅಲ್ಲಿ ಹುಡುಕ್ತಾ ಹೋಗಬೇಕು. ಹಾಗಿದ್ರೆ ಮಾತ್ರ ಓ ನೋಡಿ ನೋಡಿ ಸಿಕ್ತು, ಬೀನ್ಸ್ ಸೀಡ್ ಸಿಕ್ತು. ಇದು ತುಂಬ ತುಂಬ ನಮಗೆ ಬೇಕಾಗಿರುವಂಥದ್ದು ಬೀನ್ಸ್. ಬೀನ್ಸ್ ಅಂತೂ ಬೇಕೇ ಬೇಕು, ಯಾಕಂದರೆ ಅದು ಸೀಡ್ಸ್ ಬಂದು ನಿಮಗೆ ತುಂಬ 60 ಹತ್ರ ಹತ್ರ ಏನೋ ಲೆವೆಲ್ ಇದು ಏನಪ್ಪ ನಮಗೆ ಎನರ್ಜಿ ಕೊಡುತ್ತೆ. ಓ ಏನಿದು, ಓ ಏನೋ ಒಂದು ಸಿಕ್ಕಿತ್ತು, ತೊಂದರೆ ಇಲ್ಲ ತೊಂದರೆ. ಸೂಪರ್ ಹೆಲೈ ಕೂಡ ತೊಗೊಳ್ತಾ ಇದ್ದಾನೆ. ಮತ್ತು ಬೀನ್ಸ್ ಮತ್ತು ಫುಡ್ ತೊಗೊಳ್ಳೇಬೇಕು, ನಮ್ಗೆ ಯಾವುದು ಬೇಡ ಅದನ್ನು ತೆಗೆದು ಹೊರಗೆ ಬಿಸಾಡಿದ್ದಾನೆ. ಸದ್ಯಕ್ಕೆ ನೋಡಿಕೊಂಡ್ರೆ ನೋಡಿ ಇದನ್ನು ತೊಗೊಳ್ಬೇಕು. ಆ್ಯಂಡ್ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಓಕೆ ತೊಗೊಂಡಿದ್ದಾನೆ, ಫುಡ್ ಅಂತೂ ಬೇಕೇ ಬೇಕು. ಫುಡ್ ತಿಂದು ಇದಕ್ಕೆ ಹಾಕುದ, ವಾಟರ್ ಕೂಡ ಖಾಲಿ ಆಗಿದೆ. ಇಲ್ಲ ಬೇಡ ತೊಂದರೆ ಇಲ್ಲ. ಎಸ್, ಕೆಲವೊಂದನ್ನು ಕಲೆಕ್ಟ್ ಮಾಡಿ ಆಯಿತು. ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಇವತ್ತು ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು. ನಾವು ಹೊರಗಡೆ ಹೋಗಿ ರಿಟರ್ನ್ ಬರಬೇಕಾಗುತ್ತೆ ಮಾತ್ರ, ಯಾಕಂತ ಹೇಳಿದ್ರೆ ನಮ್ಮದು ಸ್ಟೋರ್ ಮಾಡಿ ಬರಬೇಕು. ನಮಗೆ ಬ್ಲೂ ಪ್ರಿಂಟ್ ಅಂತೂ ಸಿಕ್ಕಿತ್ತು, ತೊಂದರೆ ಇಲ್ಲ ಅದು ಮೇಯ್ನ್. ಎಸ್, ಕೆಳಗೆ ಬಂದು ಆಯಿತು. ಇಲ್ಲಿಂದ ಹೊರಗಡೆ ಹೋಗಿ ನಮ್ಮ ಶೆಡ್ಡಲ್ಲಿ ಸೇವ್ ಸ್ಟೋರ್ ಮಾಡಿ ಬರೋ. ನೋಡಿ, ಓ ಇಲ್ಲಿ ಕೂಡ ಉಂಟು ಸೀಡ್ಸ್. ಸದ್ಯಕ್ಕೆ ತನ್ನ ರಿಟರ್ನ್ ಬಂದು ಕಲೆಕ್ಟ್ ಮಾಡ್ತಾನೆ ನಾನು. ನನಗೆ ಇಲ್ಲಿ ಆಗಲ್ಲ ಅನಿಸುತ್ತೆ, ಜಾಗ ಇಲ್ಲ. ಫಸ್ಟ್ ಹೊರಗಡೆ ಹೋಗುವ, ಹೊರಗಡೆ ಹೋಗಿ ನಮ್ಮ ಸೀಡ್ಸ್. ಓ ಜಾಗ ಇಲ್ಲಿ, ಓಕೆ ಇಲ್ಲಿ ಈ ಕಡೆಂದು ಸ್ಟೋರ್ ಮಾಡಿ ರಿಟರ್ನ್ ಬರಬೇಕಾಗುತ್ತೆ. ನಾನು ಎಲ್ಲಿಂದ ಬಂದದ್ದು, ಓಕೆ ಈ ಕಡೆಯಿಂದ ಬಂದದ್ದು. ಎಲ್ಲಿಂದ ಬಂದಿದ್ದಾನೆ ಅಂದರೆ ಗೊತ್ತಾಗ್ತಾಯಿಲ್ಲ, ತುಂಬ ದೂರದವರೆಗೆ ಬಂದಿದ್ದೇವಲ್ಲ ಅದಕ್ಕೋಸ್ಕರ. ಓ ತುಂಬ ದೂರ ಬಂದಿದೆ ಮಾತ್ರ ನಾವು. ಓ ಮೈ ಗಾಡ್, ಫೈನಲಿ ಹೊರಗಡೆ ಅಂತೂ ಬಂದಾಯಿತು. ಒಳ್ಳೆ ಗುಹೆಗೆ ಹೋದಾಗೆ ಆಯ್ತು. ಎಷ್ಟು ದೊಡ್ಡ ಗುಹೆ ಥರ ಇತ್ತು ಅಂತ ಹೇಳಿದ್ರೆ ತುಂಬ ಒಳಗಡೆ, ಅದು ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹೆಲ್ತ್ ಏನದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮಾತ್ರ. ಆಕ್ಸಿಜನ್ ಇರ್ಬೋದು, ಹೆಲ್ತ್ ಇರ್ಬೋದು, ಇದೆಲ್ಲ ಯಾವುದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮಾತ್ರ. ಒಳಗಡೆ ಹೋದರೆ ಮತ್ತೆ ಹೊರಗಡೆ ಬರೋಷ್ಟೊತ್ತಿಗೆ ಕಂಪ್ಲೀಟ್ ಹೆಲ್ತ್ ಹೋದರೆ ತುಂಬ ಕಷ್ಟ ಮಾತ್ರ ಅದು. ಎಸ್, ಓಕೆ ಸದ್ಯಕ್ಕೆ ನೋಡಿಕೊಂಡ್ರೆ ನನಗೆ ರೂಮ್ನ ಒಳಗಡೆ ನಮಗೆ ಸ್ಪೇಸ್ ಶಿಪ್ ಕ್ರ್ಯಾಶ್ ಆಗಿರ್ತಲ್ಲ ಅದರ ಒಳಗಡೆ ನಮಗೆ ಅಷ್ಟೊಂದು ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗಲ್ಲ ಬೇಗ. ಹೊರಗಡೆ ಬಂದ ಕೂಡ ರಪ್ಪ ಕಮ್ಮಿ ಆಗುತ್ತೆ, ಅಂದರೆ ಅದರ ಒಳಗೆ ಆಕ್ಸಿಜನ್ ಸಪ್ಲೈ ಇನ್ನೂ ಇದೆ ಅಂತ ಆಯಿತು. ಅಂದರೆ ಅದು ಅಲ್ಲಿ ಟ್ರೀ ಪಾಟ್ಸಲ್ಲಿ ಇತ್ತಲ್ವಾ, ಅಲ್ಲಿ ಆಕ್ಸಿಜನ್ ಸಪ್ಲೈ ಮಾಡೋಂಥ ಮಿಷಿನ್ಸ್ ಕೂಡ ಇತ್ತು. ಬಟ್ ನೋಡಿಕೊಂಡ್ರೆ ಅದೀಗ ಡೆಡ್ ಆಗಿದೆ. ಅದು ಬಿಟ್ಟರೆ ಒಳಗಡೆ ಆಕ್ಸಿಜನ್ ಸಪ್ಲೈ ಒಳ್ಳೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗಲೇ, ಯಾಕಂದರೆ ಅಷ್ಟೊಂದು ಡೌನ್ ಆಗ್ತಾ ಇರಲಿಲ್ಲ. ಸದ್ಯಕ್ಕೆ ನೋಡಿಕೊಂಡೆ ಕೆಲವೊಂದನ್ನು ಕ್ರಾಫ್ಟಿಂಗ್ ಟೇಬಲಲ್ಲಿ ಮಾಡ್ತಾ ಇದ್ದೆ ನಾನು ಇಲ್ಲೇ ಇಮಿಡಿಯೇಟ್ಲಿ. ಇದು ನಾನು ಎಲ್ಲೂ ಹೋಗಿಲ್ಲ, ನಮ್ಮ ಪಕ್ಕದಲ್ಲಿ ಶೆಡ್ ಇಲ್ಲದಲ್ಲ, ಸೇಫ್ ಹೌಸ್ ಇದೆಯಲ್ಲ ಅದರಲ್ಲೇ ಮಾಡ್ತಾ ಇದ್ದಾನೆ. ಸೇಫ್ ಹೌಸ್ ಒಂದು ಹೋದಲ್ಲಿ ಬೇಕಾಗುತ್ತೆ ನಮಗೆ, ಅಂದರೆ ಒಂದು ಸಣ್ಣ ಟೆಂಟ್ ಥರ ಅಲ್ವಾ, ಟೆಂಟ್ ಥರ ಅದನ್ನು ಮಾಡಿಕೊಂಡ್ರೆ ಬೆಸ್ಟ್. ಸದ್ಯಕ್ಕೆ ನೋಡಿಕೊಂಡ್ರೆ ಕತ್ಲಾಯಿತು. ಇವತ್ತು ಈಗ ಇದನ್ನು ಬೇಗ ಫಿನಿಶ್ ಮಾಡಿ ಇಲ್ಲಿಂದ ಹೊರಡಬೇಕು. ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಳೆಯಲ್ಲಿ, ಯಾಕಂದರೆ ಇದು ನಮಗೂ ಗೊತ್ತಿಲ್ಲದೆ ಇರೋ ಪ್ಲೇಸು, ಮತ್ತು ಯಾವತ್ತು ಬರುವಂಥ ಪ್ಲೇಸ್ ಅಲ್ಲ ಇದು. ರಿಟರ್ನ್ ಅದರೊಳಗಿದ್ದನ್ನು ಕಲೆಕ್ಟ್ ಮಾಡಿದ್ದಾನೆ. ಮತ್ತು ಇದರೊಳಗೆ ಏನು ಬೇಕಿದ್ರೆ ಇರ್ಬೋದು, ನಮಗೂ ಗೊತ್ತಿಲ್ಲ, ಡೇಂಜರಸ್ ಕೂಡ ಇರ್ಬೋದು. ಯಾಕಂದರೆ ನಾವಿಲ್ಲಿ ಯಾವತ್ತು ಬರುವಂಥ ಜಾಗ ಕೂಡ ಅಲ್ಲ. ಓ ಏನೋ ಒಂದು ಸೀಡ್ ಸಿಕ್ತು ಬಿಡಿ, ಬರುವಂಥ ಜಾಗ ಕೂಡ ಅಲ್ಲ. ಆ್ಯಂಡ್ ಮತ್ತು ಇದು ಸ್ಪೇಸ್ ಶಿಪ್ ಕ್ರ್ಯಾಶ್ ಆಗಿ ಎಷ್ಟು ಟೈಮ್ ಆಯಿತು ಅನ್ನೋದು ಗೊತ್ತಿಲ್ಲ ನಮಗೆ, ಅದರೊಳಗೆ ಏನು ಸೇರಿಕೊಂಡಿದೆ ಅನ್ನೋದು ಗೊತ್ತಿಲ್ಲ. ಏನೆಲ್ಲ ಇರ್ಬೋದು, ಸ್ವಲ್ಪ ಕೇರ್ಫುಲ್ ಆಗಿರಬೇಕಷ್ಟೇ. ಏನಾದಿದ್ರೆ ಅಲರ್ಟ್ ಆಗಿರಬೇಕು, ಇಲ್ಲಿಂದ ಎಸ್ಕೇಪ್ ಅಂತ ಆಗಲಿಕ್ಕೆ ರೆಡಿ ಇರಬೇಕು ಯಾವತ್ತು. ಎಸ್, ಮೇಲ್ಗಡೆ ಹೋಗ್ತಾ ಇದ್ದಾನೆ, ನಮ್ಮ ಕೆಲವೊಂದು ವಿಷಯನ ಇನ್ನೂ ಕಲೆಕ್ಟ್ ಮಾಡಲಿಕ್ಕಿದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಆ್ಯಂಡ್ ನನ್ನ ಪಕ್ಕ ನೋಡ್ಕೊಂಡು ಒಂದು 2 ಅಥವಾ 3 ಸಲ ಬರಬೇಕಾಗ್ಬೋದು ಒಳಗಡೆ. ನೋಡುವ, ಇದರಲ್ಲಿರುವುದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸೀದಾ ಹೊರಗಡೆ ಹೋಗಬೇಕು, ಮತ್ತೆ ರಿಟರ್ನ್ ಬರಲಿಕ್ಕಿಲ್ಲ. ಯಾಕಂದರೆ ಪೂರ್ತಿ ಖಾಲಿ ಮಾಡಿಕೊಂಡು ಹೋಗಬೇಕು ಈ ಏರಿಯಾನ, ಮತ್ತು ರಿಟರ್ನ್ ಬಂದು ಇಲ್ಲಿ ಹುಡುಕುವಂಥ ಕೆಲಸ ಇಲ್ಲ ನಮಗೆ. ಅದು ತುಂಬ ರಗಳಾಗುತ್ತೆ, ಯಾಕಂದರೆ ಮೊದಲೇ ಇದು ಡಾರ್ಕ್ ಇಲ್ಲಿ ಏನೂ ಆದರೂ ನಾವು ಯಾರೂ ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನೋಡ್ಕೊಂಡು ನಾನು ಹೊರಗಡೆ ಬಂದಿದ್ದೇನೆ ಒಂದು ಸೈಡಿಂದ, ಇನ್ನೊಂದು ಸೈಡಿಗೆ ಆ್ಯಕ್ಚುಲಿ ನಾನು ಹೋಗಿದ್ದೆ ಆಯಿತಾ. ಈ ಸ್ಟಾರ್ಟಿಂಗ್ ಹೋದದ್ದು ಒಂದು ಸೈಡಿಗೆ, ಈಗ ಸೆಕೆಂಡ್ ಟೈಮ್ ಹೋದದ್ದು ಇನ್ನೊಂದು ಸೈಡಿಗೆ. ಎಸ್, ಇರಲಿ, ಸದ್ಯಕ್ಕೆ ತೊಂದರೆ ಇಲ್ಲ. ನಮ್ಮ ಸ್ಟೋರೇಜ್ ರೂಮ್ ಅಲ್ಲಿದೆಲ್ಲ, ಫಸ್ಟ್ ಒಂದು ಸ್ವಲ್ಪ ಲೋಡ್ ಮಾಡಬೇಕು. ಆ್ಯಂಡ್ ನಂತರ ನೋಡಬೇಕು, ಅಲ್ಲಿ ನೋಡಿದಾಗೆ ನನಗೆ ಯಾವುದೂ ಕಾಣಲಿಲ್ಲ. ಆದರೂ ಒಂದು ಸಾರಿ ಬೇಕಿದ್ದರೆ ಚೆಕ್ ಮಾಡ್ಕೊಂಡು ಬರಬೇಕಾ ಅಂತ ನನಗೆ ಅನಿಸ್ತಾ ಉಂಟು. ಸದ್ಯಕ್ಕಿದ್ದನ್ನು ಲೋಡ್ ಮಾಡ್ತಾ ಇದ್ದೆ ನಾನು. ಎಸ್, ಎಲ್ಲ ಖಾಲಿ ಮಾಡಬೇಕು, ಒಂದು ಲೆವೆಲಿಗೆ ಖಾಲಿ ಮಾಡಬೇಕು, ಸಾಕು ಇಷ್ಟು ಸಾಕು. ಸದ್ಯಕ್ಕೆ ಲೋಡ್ ಮಾಡಿದ್ದಾನೆ, ಬೇಕಾದಾಗ ತಗೊಂಡು ಹೋಗ್ಬೋದು ಇದನ್ನು ಲೋಡ್ ಮಾಡಿದರೆ ನಮಗೇನು ಸಮಸ್ಯೆ ಇಲ್ಲ. ನಮಗೆ ಖಾಲಿಯಾದ ಕೂಡಲೇ ಇಲ್ಲಿಂದ ತೊಗೊಂಡು ಹೋಗ್ಬೋದು, ಅಂದರೆ ನಮ್ಮ ಪ್ಲೇಸ್ಗೆ. ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಗಾಡಿ ಗಿಡಿ ಏನಿಲ್ಲಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ನಡ್ಕೊಂಡು ಹೋಗಬೇಕು ತುಂಬ ದೂರ. ಜಂಪ್ ಮಾಡ್ಕೊಂಡು ಹೋಗೋದಕ್ಕೂ ನಮ್ಮ ಹತ್ರ ಏನಿಲ್ಲ, ರಾಕೆಟ್ ಇಂಜಿನ್ ಅದು ಆ ಥರದ್ದು ಏನೂ ಇಲ್ಲ. ನೋಡುವ, ಈಗ ಇನ್ನೊಂದು ಸಾರಿ ಒಳಗಡೆ ಹೋಗಿ ನಾನು ಬರ್ತೇನೆ. ಅದು ಲೆಫ್ಟ್ ಸೈಡ್, ರೈಟ್ ಸೈಡ್ ಅಲ್ಲ, ಲೆಫ್ಟ್ ಸೈಡ್ ಹೋಗಿ ರಪ್ಪ ಅಂತ ಒಳಗೆ ಹೋಗಿ ಬರ್ತೇನೆ. ನಮ್ಮ ಕೆಲವೊಂದು ಐಟಮ್ಗಳು ಅಲ್ಲೇ ಇದೆ, ಅದನ್ನು ತೊಗೊಂಡು ಬರಬೇಕು. ಇದು ಲಾಸ್ಟ್ ಟೈಮ್, ಈ ಸೀದೆ ಇಲ್ಲಿ ಹೋಗಿ ರಿಟರ್ನ್ ಸೀದೆ ಬರ್ತು. ನೋಡಿ, ಆವಾಗ ಹೋದದ್ದು ರೈಟಿಗೆ, ಈಗ ಓ ಮೈ ಗಾಡ್, ಏನೋ ಸೌಂಡ್ ಬರ್ತಾ ಇದೆ ಹೊರಗಡೆ. ಏನಪ್ಪ ಇದು, ಏನು ಬರ್ತಾ ಇದೆ?
ಏನ್ ಓ ಓ ಮೈ ಗಾಡ್ ಮಳೆ ಊಶ್ ಓ ಸೂಪರ್ ಬ್ರೋ ಎಂಥ ಅವಸ್ಥೆ ಅಂತ ಹೇಳಿದರೆ ಓ ಮೈ ಗಾಡ್ ಮಳೆ ರೆಡ್ ಪ್ಲ್ಯಾನೆಟಲ್ಲಿ ಮಳೆ ಬರ್ತಾ ಅಂತ ಹೇಳಿದರೆ ಯಾರಾದರೂ ನಂಬ್ತಾರ ನಂಬಲೇಬೇಕು ಬೇರೆ ಆಪ್ಷನ್ ಇಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಮಳೆನೇ ಬರ್ತಾ ಇರುವಂಥದ್ದು ಫಸ್ಟ್ ಆಯಿತು ಗ್ರೀನರಿ ಈಗ ನೋಡಿಕೊಂಡ್ರೆ ಮಳೆ ಇನ್ನು ಏನೆಲ್ಲ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಅಂತಿದ್ದು ಕಂಪ್ಲೀಟಾಗಿ ರೆಡ್ ಪ್ಲ್ಯಾನೆಟಿಂದ ಗ್ರೀನ್ ಪ್ಲ್ಯಾನೆಟ್ ಆಗಿರ್ಬೋದು ಅಥವಾ ಬ್ಲೂ ಪ್ಲ್ಯಾನೆಟಿಗೆ ಆಗಿರ್ಬೋದು ಕನ್ವರ್ಟ್ ಆಗ್ತಾ ಉಂಟು ಕಂಪ್ಲೀಟಾಗಿ ಯಾಕಂದರೆ ಮಳೆ ನಾರ್ಮಲಾಗಿ ಎಲ್ಲೂ ಬರಲ್ಲ ನಾರ್ಮಲ್ ಲೈಫಲ್ಲೇ ನಮ್ಮ ಭೂಮಿಯಲ್ಲಿ ಬರೋದು ಕಷ್ಟ ಆ್ಯಂಡ್ ಇಲ್ಲಿ ನೋಡಿಕೊಂಡ್ರೆ ಮಳೆ ಬರ್ತಾ ಇದೆ ಅಂತೇಳಿದರೆ ವೆದರ್ ಕೂಲ್ ಆಗ್ತಾ ಇದೆ ವಾತಾವರಣ ಆಕ್ಸಿಜನ್ ಅದೆಲ್ಲ ಸಪ್ಲೈಸ್ ಕರೆಕ್ಟ್ ಇದೆ ಆ್ಯಂಡ್ ಜೊತೆಗೆ ನಿಮಗೆ ಹೈಡ್ರೋಜನ್ ಅದು ಇದು ಎಲ್ಲ ಓಕೆ ನನ್ನ ಪ್ರಕಾರ ನೋಡಿಕೊಂಡ್ರೆ ಅದಕ್ಕೋಸ್ಕರ ಮಳೆ ಬರ್ತಾ ಇದೆ ಸದ್ಯಕ್ಕೆ ನೋಡಿಕೊಂಡ್ರೆ ಇವಾಗ ಗೊತ್ತಾಗ್ತಾ ಇದೆ ಡಸ್ಟ್ ಇದೆ ಜೊತೆಗೆ ಮಳೆನೂ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೆರೆ ಕಟ್ಟೆಗಳೆಲ್ಲ ಫುಲ್ ಆಗ್ಬೋದು ಎಲ್ಲೆಲ್ಲಿ ಗುಂಡಿ ಪ್ರದೇಶ ಇತ್ತು ಅಂದರೆ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇತ್ತು ಅದೆಲ್ಲ ಇದ್ದು ಫುಲ್ ಆಗುವ ಸಾಧ್ಯತೆ ಇದೆ ಕೊಳಗಳಾಗುವ ಸಾಧ್ಯತೆ ಇದೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನಾವು ಗುಂಡೀಲಿ ಅಥವಾ ತಗ್ಗು ಪ್ರದೇಶ ಲೆವೆಲ್ ಗ್ರೌಂಡ್ ಲೆವೆಲ್ ಕಮ್ಮಿ ಇರುವಂಥ ಪ್ಲೇಸಲ್ಲೆಲ್ಲ ನಾವು ಯಾವುದೇ ಕಾರಣಕ್ಕೂ ಏನೂ ಮಾಡಬಾರ್ದು ಓಕೆ ಯಾಕಂತ ಹೇಳಿದರೆ ಮಳೆ ಬಂದು ಫುಲ್ಲಾಗಿ ಎಲ್ಲ ಫುಲ್ಲಾದರೆ ಮತ್ತು ಕಷ್ಟ ನೀರು ಬಂದರೆ ಸದ್ಯಕ್ಕೆ ನೋಡಿಕೊಂಡ್ರೆ ನಮ್ಮ ಪ್ರಕಾರ ಮಳೆ ತುಂಬ ಜೋರಾಗಿ ಬರೋ ಸಾಧ್ಯತೆ ಕೂಡ ಇದೆ ಮುಂದೆ ಯಾಕಂದರೆ ರೆಡ್ ಪ್ಲ್ಯಾನೆಟಲ್ಲಿ ಉಲ್ಕೆ ಬೀಳ್ತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನು ಮುಂದೆ ಉಲ್ಕೆ ಡೌಟ್ ಬೀಳುವಂಥದ್ದು ಸದ್ಯಕ್ಕೆ ನೋಡ್ಕೊಂಡು ನಾನು ನಮ್ಮ ಪ್ಲೇಸ್ಗೆ ಬಂದಿದ್ದೇನೆ ಕೆಲವೊಂದು ವಿಷಯನ ಕಲೆಕ್ಟ್ ಮಾಡಿಕೊಂಡು ರಿಸೋರ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೇನೆ ಬಟ್ ಇಲ್ಲಿ ತೊಂದರೆ ಇಲ್ಲ ಓಕೆ ರನ್ನಿಂಗಲ್ಲಿದೆ ನಮ್ಮ ಏನು ಗ್ರೀನ್ ಪ್ಲ್ಯಾನೆಟ್ ಓಕೆ ಲಿಕ್ವಿಡ್ ವಾಟರ್ 7.99 ಪಕ್ಕ 100% ಇದು ಲಿಕ್ವಿಡ್ ವಾಟರ್ ಕನ್ವರ್ಟ್ ಆಗ್ತಾ ಉಂಟು ಈ ಪ್ಲೇಸ್ ಈ ಪ್ಲೇಸಲ್ಲ ಟೋಟಲ್ ಆಗಿ ಲಿಕ್ವಿಡ್ ವಾಟರ್ ಆಗಿ ಅಂದರೆ ಈ ಏನು ಈ ನಮ್ಮ ರೆಡ್ ಪ್ಲ್ಯಾನೆಟಲ್ಲಿ ಲಿಕ್ವಿಡ್ ವಾಟರ್ 7.2% ಆಗಿದಂತೆ ಅಂದರೆ 100% ಅದು ಪಕ್ಕ 100% ಆದರೆ ನಿಜ ಹೇಳ್ತಾನೆ ಗುಂಡಿ ಪ್ರದೇಶ ಎಲ್ಲ ಮುಳುಗುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಇವಾಗಲೇ ನಮ್ಮ ಏನೆಲ್ಲ ಐಟಮ್ಗಳಿತ್ತು ಅದನ್ನೆಲ್ಲ ರಿಟರ್ನ್ ತರಬೇಕು ಯಾವಾಗ ಬೇಕಿದ್ರೆ ಮುಳುಗ್ಬೋದು ಅಷ್ಟೇ ಆ್ಯಂಡ್ ಏನು ಮಾಡೋಣ ಗೊತ್ತಿಲ್ಲ ನೋಡಬೇಕು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ ಆದಷ್ಟು ಬೇಗ ಕೆಳಗಿರುವಂಥ ವಿಷಯಗಳನ್ನ ತೆಗಿಬೇಕು ಮೇಲ್ಗಡೆ ತರಬೇಕು ಯಾವತ್ತು ಬೇಕಿದ್ರೆ ಇದು 100% ಆದಷ್ಟು ಅಂದರೆ ಹೋಗ್ತಾ ಇರ್ತಾರೆ ರನ್ನಿಂಗಲ್ಲಿ ಇರುತ್ತಲ್ಲ ಆವಾಗ ಬೇಗ ಫುಲ್ ಆಗುತ್ತೆ ಮಳೆ ಬಂದು ಬಂದು ಆ್ಯಂಡ್ ಸಿಗೋಣ ಗೈಸ್ ನೆಕ್ಸ್ಟ್ ಎಪಿಸೋಡಲ್ಲಿ ಮಳೆ ಅಂತೂ ಇವತ್ತು ಎಪಿಸೋಡ್ ಬಂತು ಬೈ ಬೈ ಟೇಕ್ ಕೇರ್ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ